वै शरणमहं प्रपद्ये. ಪ್ರತಿಯೊಂದು ಕಲ್ಪದ ಆದಿಯಲ್ಲೂ ಯಾವ ಭಗವಂತನು ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿಸಿ ಆತನಿಗೆ ಅತ್ಯುತ್ತಮ ಜ್ಞಾನವಾದ ವೇದವನ್ನು ಕೊಡುತ್ತಾನೋ, ಯಾವ ಭಗವಂತನ ಜ್ಯೋತಿಯು ಬುದ್ಧಿಯನ್ನು ಆತ್ಮದ ಕಡೆಗೆ ತಿರುಗಿಸುತ್ತದೋ, ಅಂತಹ ಭಗವಂತನಲ್ಲಿ ಮುಮುಕ್ಷುಗಳಾದ ನಾವು ಶರಣು ಹೋಗೋಣ. ಇಂದು ವ್ಯಾಹೃತಿ ವ್ಯಾಹೃತಿ ಅಂತ ಒಂದು ನಾವು ಕೇಳಿದೀವಲ್ಲ ಶಬ್ದವನ್ನ, ಓಂ ಭೂರ್ಭುವ ಸುವಃ ಮಹಃ ಇತ್ಯಾದಿ, ಅಂತಹ ವ್ಯಾಹೃತಿಗಳ ನಾಲ್ಕನೆಯ ಅಂಗವಾದಂತಹ ಪ್ರಾಣ ಅಪಾನ ವ್ಯಾನ ಹಾಗೂ ಅನ್ನ, ಇವುಗಳ ಕುರಿತಾಗಿ ನೋಡೋಣ. ನಮಗೆ ಪ್ರಾಣ ಅಪಾನ ವ್ಯಾನ ಉದಾನ ಹಾಗೂ ಸಮಾನ ಅಂತನ್ನುವ ಪಂಚ ಪ್ರಾಣಗಳ ವಿಷಯ ತಿಳಿದಿರುವಾಗ ಇಲ್ಲಿ ಕೇವಲ ಮೂರೇ ವಿಧಗಳನ್ನು ಹೇಳಿದಾರಲ್ಲ ಅಂತನ್ನುವ ಪ್ರಶ್ನೆ ಹೇಳಬಹುದು. ಇದಕ್ಕೆ ಉತ್ತರ ಏನು ಅಂತಂದ್ರೆ, ಇಲ್ಲಿ ಉದಾನ ಮತ್ತು ಸಮಾನ ಅನ್ನುವವುಗಳನ್ನು ಆ ಮೂರರಲ್ಲೇ ಸೇರಿಸಲಾಗಿದೆ. ಹಾಗೆ ನೋಡಿದರೆ ಮಹಾನಾರಾಯಣ ಉಪನಿಷತ್ತಿನಲ್ಲಿ ಸಪ್ತ ಪ್ರಾಣಗಳ ವಿಷಯ ಬರುತ್ತೆ. ಅವೆಲ್ಲ ಒಂದೇ ಪ್ರಾಣದ ವಿವಿಧ ಪ್ರಕಾರಗಳು ಅಷ್ಟೆ. ಆದರೆ ಇಲ್ಲಿ ಮುಖ್ಯವಾದಂತಹ ಪ್ರಾಣ ಅಪಾನ ವ್ಯಾನ ಅಂತ ಹೇಳ್ತಕ್ಕಂತಹ ವಾಯುಗಳ ವಿಷಯದ ಮೇಲಿನ ಉಪಾಸನೆಯನ್ನ ಹೇಳಲಾಗಿದೆ. ನಿಜಕ್ಕೂ ಇದು ಪ್ರಾಣಾಯಾಮದ ಮೂಲಕ ಪರಬ್ರಹ್ಮ ವಸ್ತುವನ್ನ ಸೇರುವ ವಿಧಾನ. ಇದು ಅನಾದಿಯಿಂದ ಬಂದಂತಹ ಒಂದು ಯೋಗ ವಿಧಾನವಾದರೂ ಕೂಡ ಇಂದು ಇದು ಕಾಲದ ಪ್ರಭಾವದಿಂದಾಗಿ ಜನಮನದಿಂದ ದೂರವಾಗಿದೆ. ಶ್ರೀಕೃಷ್ಣ ಈ ವಿಷಯವನ್ನ ಗೀತೆಯಲ್ಲಿ ಈ ರೀತಿ ಹೇಳ್ತಾನೆ, ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೌ ಅಪಾನೇ ಜುಹತಿ ಪ್ರಾಣಂ ಪ್ರಾಣೇ ಪಾನಂ ತತಾಪರೇ ಪ್ರಾಣಾಪಾನಗತಿ ರುದ್ಧ್ವಾ ಪ್ರಾಣಾಯಾಮ ಪರಾಯಣ ಪ್ರಾಣಾಪಾನಗತಿ ರುದ್ಧ್ವಾ ಪ್ರಾಣಾಯಾಮ ಪರಾಯಣ ಅಂತ ಈ ರೀತಿಯಲ್ಲಿ ಅಂದ್ರೆ ಕೆಲವರು ಪ್ರಾಣಾಯಾಮವನ್ನೇ ತಮ್ಮ ಮುಖ್ಯ ಯೋಗ ಸಾಧನೆಯನ್ನಾಗಿ ಮಾಡಿಕೊಂಡಿದ್ದಾರೆ. ಇವರು ಪ್ರಾಣಾಪಾನಗಳ ಚಲನೆಯನ್ನ ಸಮಾನ ಸ್ಥಿತಿಗೆ ತಂದುಕೊಂಡು ಪ್ರಾಣವನ್ನ ಅಪಾನದಲ್ಲೂ ಅಪಾನವನ್ನ ಪ್ರಾಣದಲ್ಲೂ ಹೋಮ ಮಾಡ್ತಾ ಅಂದ್ರೆ ಲಯಗೊಳಿಸ್ತಾ ಪ್ರಾಣಾಯಾಮ ಪರಾಯಣರಾಗಿರ್ತಾರೆ. ಅಂದ್ರೆ ಸದಾ ಪ್ರಾಣಾಯಾಮದಲ್ಲೇ ನಿರತರಾಗಿರ್ತಾರೆ. ಈ ಪ್ರಾಣ ಅಂದ್ರೆ ಏನು ಅಂತ ಕೇಳಿದ್ರೆ, ಅದು ನಮ್ಮ ದೇಹದಲ್ಲಿರುವಂತಹ ಸ್ಪಂದನ ಶಕ್ತಿ. ನಿಜಕ್ಕೂ ಈ ಇಡೀ ವಿಶ್ವವೇ ಪ್ರಾಣಮಯವಾಗಿದೆ. ಆಕಾಶ ತತ್ವದಿಂದ ಹಿಡಿದು ಭೂತತ್ವದವರೆಗಿನ ಪ್ರತಿಯೊಂದು ವಿವಿಧ ಗತಿಗಳಲ್ಲಿ
ವಿವಿಧ ವೇಗಗಳಲ್ಲಿ ಸ್ಪಂದಿಸ್ತಾ ಇದೆ. ಆದ್ರಿಂದಲೇ ಅತ್ಯಂತ ಮಂದಗತಿಯಿಂದ ಸ್ಪಂದಿಸುವವುಗಳೆಲ್ಲ ಸ್ಥೂಲ ವಸ್ತುಗಳಾಗಿ, ಅತ್ಯಂತ ವೇಗದಿಂದ ಸ್ಪಂದಿಸುವವುಗಳೆಲ್ಲ ಸೂಕ್ಷ್ಮ ವಸ್ತುಗಳಾಗಿ ವ್ಯಕ್ತವಾಗಿವೆ. ಭಗವಂತನು ಕೂಡ ಈ ಪ್ರಾಣಶಕ್ತಿಯನ್ನ ವಿಲೀನಗೊಳಿಸಿಕೊಳ್ಳುವುದರ ಮೂಲಕ ಈ ಇಡೀ ಸೃಷ್ಟಿ ಕಾರ್ಯವನ್ನೇ ಅಡಗಿಸಿಕೊಂಡು ತಾನೇ ತಾನಾಗಿ ಇರ್ತಾನೆ. ಹಾಗೆಯೇ ಯೋಗಿಗಳು ಕೂಡ ಅದೇ ವಿಧಾನವನ್ನು ಅನುಸರಿಸಿ ಪ್ರಾಣಾಯಾಮವನ್ನ, ಪ್ರಾಣವಾಯುವನ್ನ ಸ್ವಾಧೀನಕ್ಕೆ ತಂದುಕೊಂಡು ಯೋಗ ನಿರತರಾಗಿರುತ್ತಾರೆ. ಯೋಗ ಶಿಖೋಪನಿಷತ್ತು, ಯೋಗ ಶಿಖೋಮರಿ ಉಪನಿಷತ್ತು ಅಂತ ಒಂದು ಉಪನಿಷತ್ತಿದೆ. ಇವುಗಳೆಲ್ಲ ಸಣ್ಣ ಪುಟ್ಟ ಉಪನಿಷತ್ತುಗಳು. ಈ ಯೋಗ ಶಿಖೋಪನಿಷತ್ತಿನಲ್ಲಿ ಈ ಪ್ರಾಣಾಯಾಮಕ್ಕೆ ವಿಶೇಷ ಸ್ಥಾನವನ್ನ ಕೊಟ್ಟು ಹೇಳುತ್ತೆ. ನಾನಾ ವಿಧೈರ್ ವಿಚಾರೈಸ್ತು ನ ಭಾಗ್ಯಂ ಜಾಯತೆ ಮನಃ ತಸ್ಮಾತ್ ತಸ್ಯ ಜಯೋಪಾಯ ಪ್ರಾಣೈವೈ ನಾನ್ಯಥಾ. ನಾನಾ ವಿಧೈರ್ ವಿಚಾರೈಸ್ತು ನ ಭಾಗ್ಯಂ ಜಾಯತೆ ಮನಃ ತಸ್ಮಾತ್ ತಸ್ಯ ಜಯೋಪಾಯ ಪ್ರಾಣ ಏವ ಹಿ ನಾನ್ಯತಾ. ಅಂದ್ರೆ ಹಲವಾರು ವಿಚಾರಗಳ ಸಹಾಯದಿಂದ ಈ ಮನಸ್ಸಿನ ಚಂಚಲತೆಯನ್ನ ಹೋಗಲಾಡಿಸುವುದಕ್ಕೆ ಸಾಧ್ಯವೇ ಇಲ್ಲ. ಮನಸ್ಸಿನ ಸಮಾಧಾನ ಸ್ಥಿತಿಗೆ ತಂದುಕೊಳ್ಳೋದಕ್ಕೆ ಪ್ರಾಣವಾಯುವನ್ನ ಸ್ವಾಧೀನಕ್ಕೆ ತಂದುಕೊಳ್ಳೋದರ ಹೊರತು ಬೇರೆ ದಾರಿಯೇ ಇಲ್ಲ ಅಂತ ಈ ಉಪನಿಷತ್ತಿನ ಅಭಿಪ್ರಾಯ. ಆದರೆ ಅದು ಒಂದು ದೃಷ್ಟಿಕೋನ ಅಷ್ಟೇನೆ. ಹಾಗಾದರೆ ಬೇರೆ ದಾರಿ ಇಲ್ವೇ ಕೇಳಿದ್ರೆ ಬೇರೆ ದಾರಿಗಳು ಇವೆ. ಆದರೆ ಈ ಪ್ರಾಣವಾಯುವಿನ ಮಹತ್ತನ್ನ ಇಲ್ಲಿ ವಿಶೇಷವಾಗಿ ಹೇಳಲಾಗಿದೆ ಅಷ್ಟೇ. ಈ ವ್ಯಾಹೃತಿಗಳ ನಾಲ್ಕನೆಯ ಅಂಗವಾದಂತಹ ಮಹಃ ಅನ್ನೋದನ್ನ ಅನ್ನ ಅಂತ ಕರೆಯಲಾಗಿದೆ. ಇದರ ಅರ್ಥ ಏನು? ಹಿಂದಿನ ಮೂರು ಅಂಗಗಳಲ್ಲಿ ಈ ಮಹಃ ಅನ್ನೋದನ್ನೇ ಆದಿತ್ಯ ಚಂದ್ರ ಓಂಕಾರ ಅಂತ ಕರೆದು ಈಗ ಅದನ್ನೇ ಅನ್ನ ಅಂತ ಕರೆಯಲಾಗಿದೆ. ಮಹಃ ಅನ್ನೋದೇ ಪರಬ್ರಹ್ಮ, ಅದೇ ಆತ್ಮ ಅಂತ ಅನ್ನೋದನ್ನ ನಾವು ಹಿಂದೆ ಅದಾಗಲೇ ನೋಡಿದ್ದೇವೆ. ಈ ಪರಬ್ರಹ್ಮ ಸ್ವರೂಪದ ಮಹಃ ಅದನ್ನೇ ಈಗ ಅನ್ನ ಅಂತ ಕರೆಯಲಾಗಿದೆ. ಅನ್ನ ಅಂದ್ರೇನು? ಇಲ್ಲಿ ಪರಬ್ರಹ್ಮ ಪ್ರಳಯ ಕಾಲದಲ್ಲಿ ಜಗತ್ತಿನ ಸಮಸ್ತವನ್ನು ಭಕ್ಷಿಸಿ ಬಿಡ್ತಾನೆ ಅಂತ ಅವನಿಗೆ ಅನ್ನ ಅಂತ ಹೆಸರು. ಅದ್ಯತೆ ಇತ್ತಿ ಅನ್ನ. ಇಲ್ಲಿ ಜೀವಾತ್ಮ ತನ್ನ ತೀವ್ರ ಉಪಾಸನೆಯ ಫಲವಾಗಿ ಸಮಾಧಿ ಪ್ರಾಪ್ತಿ ಮಾಡಿಕೊಳ್ಳುವ ವೇಳೆಯಲ್ಲಿ ಅವನ ಪ್ರಾಣಶಕ್ತಿ ಹಾಗೂ ಮನಸ್ಸಿನ ಸಕಲ ವೃತ್ತಿ ಇವುಗಳೆಲ್ಲ ತೈಲಧಾರೆಯಂತೆ ಪರಬ್ರಹ್ಮ ವಸ್ತುವಿನ ಕಡೆಗೆ ಹರಿದು ಅವನಲ್ಲೇ ಲೀನವಾಗಿ ಬಿಡುತ್ತವೆ. ಭಗವಂತನ ಕೃಪೆಯಿಂದ ಅವನು ಸಮಾಧಿ ಸ್ಥಿತಿಯಿಂದ ಬಹಿರ್ಮುಖನಾದಾಗ ಮತ್ತೆ ಆ ಪ್ರಾಣಶಕ್ತಿ ಹಾಗೂ ಮನಸ್ಸಿನ ವೃತ್ತಿ ಇವುಗಳು ವ್ಯಕ್ತವಾಗುತ್ತವೆ. ಆದರೆ ದೇಹ ಪತನವಾಗಿ ಮುಕ್ತನಾಗುವಾಗ ಅವನ ಸಕಲ ಪ್ರಾಣಶಕ್ತಿಯನ್ನ ಪರಬ್ರಹ್ಮ ವಸ್ತುವು ಭಕ್ಷಿಸಿಬಿಡುತ್ತೆ. ಈ ಮಾತನ್ನು ನಾವು ಅಥರ್ವ ಶಿಖೋಪನಿಷತ್ತಿನಲ್ಲಿ ಕಾಣಬಹುದು. ಪ್ರಾಣಾನ್ ಸರ್ವಾನ್ ಪ್ರಲೀಯತೆ ಇತಿ ಪ್ರಲಯ. ಪ್ರಾಣಾನ್ ಸರ್ವಾನ್ ಪ್ರಲೀಯತೆ ಇತಿ ಪ್ರಲಯ ಅಂತ.
ಹೀಗೆ ಪರಬ್ರಹ್ಮ ವಸ್ತುವು ಸಮಸ್ತ ಪ್ರಾಣಶಕ್ತಿಯನ್ನು ಭಕ್ಷಿಸಿ ಬಿಡುತ್ತೆ ಅಂತ ಅವನಿಗೇನೇನೆ ಅನ್ನ ಅಂತ ಹೆಸರು. ನಾವು ತಿನ್ನುವ ಅನ್ನಕ್ಕೂ ಅನ್ನ ಅಂತ ಹೆಸರು. ಯಾಕೆ ಅಂದ್ರೆ ನಾವು ಭಕ್ಷಿಸಿ ಬಿಡ್ತೇವೆ ಅದನ್ನ. ಹಾಗೇನೇನೆ ಸ್ವಯಂ ಬ್ರಹ್ಮವೇ ಅನ್ನ ಅಂತಲೂ ಕರೆಯಲ್ಪಡುತ್ತೆ. ಮುಂದೆ ಇದೇ ಉಪನಿಷತ್ತಿನ ಭೃಗುವಲ್ಲಿ ಅದರಲ್ಲಿ ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ಅಂತನ್ನುವ ಮಾತನ್ನ ನಾವು ನೋಡ್ಲಿಕ್ಕಿದ್ದೇವೆ ಮುಂದೆ. ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ಅಂತ ಹೇಳಿದ್ರೆ ಅನ್ನವನ್ನ ಬ್ರಹ್ಮ ಅಂತ ತಿಳಿ ಅಂತ ಅರ್ಥ. ಆದ್ರಿಂದ ಇಲ್ಲಿ ಮಹಃ ಅದನ್ನ ಅನ್ನ ಅಂತ ಕರೆದು ಅನ್ನೇನ ವಾವ ಸರ್ವೇ ಪ್ರಾಣ ಮಹೀಯಂತೆ ಅಂತ ಹೇಳಿರೋದು. ಅಂತಂದ್ರೆ ಅನ್ನದಿಂದ್ರೆ ಅಲ್ವೇ ಸಕಲ ಪ್ರಾಣಗಳು ವರ್ಧಿಸುವಂತಹದ್ದು. ಸಕಲ ಪ್ರಾಣಿಗಳು ಸಕಲ ಪ್ರಾಣಗಳು ಯಾವುದು ವರ್ಧಿಸಬೇಕಾದ್ರೂ ಕೂಡ ಅನ್ನ ಬೇಕೇ ಬೇಕು. ಆದ್ರಿಂದ ಅನ್ನವೇ ಬ್ರಹ್ಮ ಅಂತ ಕರೆಯಲಾಗಿದೆ. ಹೀಗೆ ನಾಲ್ಕು ವ್ಯಾಹೃತಿಗಳನ್ನು ಹೇಳಿ ಈಗ ಅದರ ಫಲಶ್ರುತಿಯನ್ನು ಹೇಳ್ತಾರೆ. ಏನಾಗುತ್ತೆ ಅದರಿಂದ ಅಂತ ತಿಳಿಸುತ್ತೆ ಫಲಶ್ರುತಿ. ತಾಯೋ ವೇದ ಸ ವೇದ ಬ್ರಹ್ಮ ಸರ್ವೇಸ್ಮೈ ದೇವಾ ಬಲಿಮಾವಹಂತಿ. ಅಂದ್ರೆ ಯಾರು ಈ ವ್ಯಾಹೃತಿಗಳನ್ನ ಅರಿತುಕೊಳ್ತಾನೋ ಅವನು ಬ್ರಹ್ಮವನ್ನೇ ಅರಿತುಕೊಂಡವನಾಗ್ತಾನೆ ಮತ್ತು ಎಲ್ಲ ದೇವತೆಗಳು ಇವನಿಗೆ ಕಾಣಿಕೆಯನ್ನು ತಂದು ಅರ್ಪಿಸ್ತಾರೆ ಅಂತ. ದೇವತೆಗಳೇ ಕಾಣಿಕೆಯನ್ನು ತಂದು ಅರ್ಪಿಸ್ತಾರೆ ಅಂತ. ಹೀಗೆ ಇಲ್ಲಿಯವರೆಗೆ ವಿವರಿಸಿದಂತಹ ಪರಬ್ರಹ್ಮ ವಸ್ತುವಿನ ಷೋಡಶ ಕಲೆಗಳನ್ನ ಉಪಾಸನೆಯ ಮೂಲಕ ಅರಿತುಕೊಂಡಾಗ ಅವನಿಗೆ ಪರಬ್ರಹ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೆ ಅರ್ಹತೆ ಬರುತ್ತೆ. ಅಲ್ಲದೆ ಇಂತಹ ದಿವ್ಯವಾದ ತಿಳುವಳಿಕೆಯುಳ್ಳಂತಹವನು ದೇವತೆಗಳಿಗಿಂತಲೂ ಶ್ರೇಷ್ಠನಾಗುತ್ತಾನೆ. ದೇವತೆಗಳಿಗೆ ತಮ್ಮ ಸ್ವರ್ಗಲೋಕದಲ್ಲಿ ಭೋಗಗಳನ್ನು ಅನುಭವಿಸೋದಕ್ಕೆ ಅವಕಾಶ ಇದೆಯೇ ಹೊರತು ಮಾನವನಂತೆ ಉಪಾಸನೆ ಮಾಡಿ ಪರಬ್ರಹ್ಮ ತತ್ವವನ್ನು ಅರಿಯುವುದಕ್ಕೆ ಅವಕಾಶವಿಲ್ಲ. ಪರಬ್ರಹ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕಾದ್ರೆ ದೇವತೆಗಳು ಕೂಡ ಈ ಮನುಷ್ಯ ಲೋಕಕ್ಕೆ ಬಂದು ಉಪಾಸನೆ ಮಾಡಬೇಕಾಗುತ್ತೆ. ಅಲ್ಲದೆ ಈ ಮನುಷ್ಯ ಲೋಕದಲ್ಲೂ ಕೂಡ ಪಂಚೇಂದ್ರಿಯ ಹಾಗೂ ಪಂಚ ವಿಷಯ ವಸ್ತುಗಳು ಇವುಗಳ ಮಾಯಾಜಾಲದಿಂದ ಬಿಡಿಸಿಕೊಂಡು ಬ್ರಹ್ಮವನ್ನ ಅರಿಯಬೇಕಾದರೂ ಕೂಡ ಭಗೀರಥ ಪ್ರಯತ್ನವೇ ಬೇಕಾಗುತ್ತೆ. ಆದ್ರಿಂದ ಇಂತಹ ಸ್ಥಿತಿಯಲ್ಲೂ ಕೂಡ ಒಬ್ಬ ಮನುಷ್ಯ ಶಿಸ್ತುಬದ್ಧವಾದ ಉಪಾಸನೆಯ ಮೂಲಕ ಮಾಯಾಪಾಶವನ್ನ ಹರಿದು ಬ್ರಹ್ಮದ ಅರಿವನ್ನ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾದಾಗ ಅದನ್ನು ಕಂಡಂತಹ ದೇವತೆಗಳು ಅವನಿಗೆ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕಾಗಿ ಕಾಣಿಕೆಗಳ ಸಮೇತ ಬರ್ತಾರೆ ಅಂತ ಉಪನಿಷತ್ ಹೇಳುತ್ತೆ. ಈಗ ಆರನೆಯ ಅನುವಾಕ. ಈ ಅನುವಾಕದಲ್ಲಿ ಇನ್ನೂ ಉನ್ನತ ಮಟ್ಟದ ಉಪಾಸನಾ ವಿಧಾನವನ್ನ ವಿವರಿಸಲಾಗುತ್ತೆ. ಹಿಂದಿನ ಅನುವಾಕದಲ್ಲಿ ಲೋಕಾಂತರಗಳೇ ಮೊದಲಾದಂತಹ ವ್ಯಾಹೃತಿಗಳ ಮೇಲೆ ಉಪಾಸನೆ ಮಾಡುವಂತಹ ವಿಧಾನವನ್ನು ಹೇಳಿದರೆ ಈ ಅನುವಾಕದಲ್ಲಿ ಜ್ಞಾನ ಸ್ವರೂಪನಾದ ಹಾಗೂ ಜ್ಯೋತಿಸ್ವರೂಪನಾದ ಆತ್ಮನ ಮೇಲೆ ಉಪಾಸನೆ ಮಾಡತಕ್ಕಂತಹ ವಿಧಾನವನ್ನ ವಿವರಿಸಲಾಗುತ್ತೆ. ಹಿಂದಿನ ಅನುವಾಕದಲ್ಲಿ ಹಿರಣ್ಯ ಗರ್ಭನ ಮೇಲೆ ಉಪಾಸನೆ ಮಾಡುವ ವಿಧಾನವನ್ನು ತಿಳಿಸಿದರೆ ಈ ಅನುವಾಕದಲ್ಲಿ ಸಗುಣ ಬ್ರಹ್ಮದ ಮೇಲೆ ಉಪಾಸನೆ ಮಾಡುವಂತಹ ವಿಧಾನವನ್ನು ತಿಳಿಸಲಾಗುತ್ತೆ. ಹಿಂದಿನ ಅನುವಾಕದಲ್ಲಿ ಉಪಾಸನೆಯಲ್ಲಿ ಸಿದ್ಧಿ ಪಡೆದವನಿಗೆ ದೇವತೆಗಳು ಕಾಣಿಕೆ ತಂದು ಕೊಡುತ್ತಾರೆ ಅಂತ ತಿಳಿಸಿದರೆ ಈ ಅನುವಾಕದಲ್ಲಿ
ಉಪಾಸಕನು ಸ್ವರಾಜ್ಯವನ್ನ ಸಿದ್ಧಿಸಿಕೊಳ್ಳುವಂತಹ ವಿಷಯವನ್ನ ತಿಳಿಸಲಾಗುತ್ತೆ. ಹೀಗೆ ಇಲ್ಲಿ ಗುರುಗಳು ತಮ್ಮ ಶಿಷ್ಯನನ್ನ ಕ್ರಮಾಗತವಾಗಿ ಮೇಲೇರಿಸಿ ಅವನಲ್ಲಿ ಆಧ್ಯಾತ್ಮಿಕ ಪ್ರಗತಿಯನ್ನು ಉಂಟು ಮಾಡುವಂತಹ ವೈಶಿಷ್ಟ್ಯವನ್ನು ಕಾಣಬಹುದು ನಾವಿಲ್ಲಿ. ಸಯ ಏಷೋಂತರಹೃದಯ ಆಕಾಶ ಅಂದ್ರೆ ಹೃದಯದ ಒಳಗೆ ಆಕಾಶವಿದೆ ಅಂತ. ಇದ್ಯಾವ ಹೃದಯ, ಇದ್ಯಾವ ಆಕಾಶ? ನಮಗೆ ಪರಿಚಯ ಇರತಕ್ಕಂತಹ ಹೃದಯ ಅಂತಂದ್ರೆ ನಮ್ಮ ಎದೆಯ ಎಡಭಾಗದಲ್ಲಿ ರಕ್ತ ಶುದ್ಧೀಕರಣ ಮಾಡುವಂತಹ ಮಾಂಸಪಿಂಡ. ನಮಗೆ ಪರಿಚಯ ಇರತಕ್ಕಂತಹ ಹೃದಯ ಅಂತಂದ್ರೆ ಜನ ಅಲ್ಲಲ್ಲಿ ಅವರಿಗೆ ಹೃದಯಾಘಾತವಾಯಿತಂತೆ, ಇವರಿಗೆ ಹೃದಯಾಘಾತವಾಯಿತಂತೆ, ಹಾರ್ಟ್ ಅಟ್ಯಾಕ್ ಆಯಿತಂತೆ ಅಂತ ಹೇಳ್ತಾರಲ್ಲ ಆ ಹೃದಯ. ಆದ್ರೆ ಆಘಾತಕ್ಕೆ ಗುರಿಯಾಗುವಂತಹ ಈ ಹೃದಯವಲ್ಲ ಉಪನಿಷತ್ತು ಹೇಳೋದು. ಯಾವ ಹೃದಯದಿಂದ ನಾವು ಭಾವಿಸ್ತೇವೋ, ಯಾವ ಹೃದಯದಲ್ಲಿ ನಾವು ಪ್ರೀತಿಯನ್ನು ಅನುಭವಿಸ್ತೇವೋ, ಯಾವ ಹೃದಯದಿಂದ ನಾವು ಭಕ್ತಿಯನ್ನು ವ್ಯಕ್ತಪಡಿಸ್ತೇವೋ, ಅಂತಹ ಒಂದು ಹೃದಯವಿದೆ ನಮ್ಮಲ್ಲಿ. ಇದು ಆಧ್ಯಾತ್ಮಿಕ ಸಾಧನೆಯಿಂದ ವಿಕಾಸಗೊಂಡು ನಮ್ಮ ಅನುಭವಕ್ಕೆ ಬರುತ್ತೆ. ಇಂತಹ ಆಧ್ಯಾತ್ಮಿಕ ಹೃದಯದ ಒಳಗೆ ಆಕಾಶ ಇದೆ ಅಂತ ಹೇಳುತ್ತೆ ಉಪನಿಷತ್ತು. ಅಂದ್ರೆ ಉಪನಿಷತ್ತಿನ ಗುರುಗಳು ಹೇಳುವಂತಹ ಮಾತು. ಇದ್ಯಾವ ಆಕಾಶ? ನಾವು ಹೊರಗಡೆ ಕಾಣತಕ್ಕಂಥ ಆಕಾಶವೇ ಅಲ್ಲ. ನಾವು ಹೊರಗಡೆ ಕಾಣತಕ್ಕಂಥ ಆಕಾಶ ಸ್ಥೂಲ ಆಕಾಶ. ನಮ್ಮ ಆಧ್ಯಾತ್ಮಿಕ ಹೃದಯದ ಒಳಗಡೆ ಇರತಕ್ಕಂಥ ಆಕಾಶ ಸೂಕ್ಷ್ಮ ಆಕಾಶ. ಇದನ್ನೇ ಚಿದಾಕಾಶ ಚಿದಾಕಾಶ ಅಂತಲೂ ಕರೀತಾರೆ. ಚಿತ್ ಅಂದ್ರೆ ಜ್ಞಾನ, ಚಿದಾಕಾಶ ಅಂದ್ರೆ ಜ್ಞಾನಮಯವಾದ ಆಕಾಶ. ದೀರ್ಘಕಾಲದ ನಮ್ಮ ಉಪಾಸನೆಯಿಂದ ನಮ್ಮ ಆಧ್ಯಾತ್ಮಿಕ ಹೃದಯ ಪುಂಡರೀಕ ಅರಳಿದಾಗ ಅದರಲ್ಲಿ ಅನಂತವಾದ ಚಿದಾಕಾಶದ ದರ್ಶನವಾಗುತ್ತೆ. ಸಯ ಏಷೋಂತರ ಹೃದಯ ಆಕಾಶ ಅಂತ ಅದನ್ನೇ ಹೇಳಿತ್ತು. ತಸ್ಮಿನ್ ಅಯಂ ಪುರುಷೋ ಮನೋಮಯ ಅಂದ್ರೆ ಅಂತಹ ಹೃದಯದೊಳಗೆ ಪುರುಷನಿದ್ದಾನೆ. ಇಲ್ಲಿ ಪುರುಷ ಅಂದ್ರೆ ಗಂಡಸು ಅಂತ ಅರ್ಥ ಮಾಡಿಕೋಬಾರದು. ಪುರುಷ ಅಂದ್ರೆ ಚೈತನ್ಯಮಯನಾದ ಪರಮಾತ್ಮ ಅಂತ ಅರ್ಥ ಮಾಡಿಕೊಳ್ಬೇಕು. ಇವನನ್ನ ಇಲ್ಲಿ ಪುರುಷ ಅಂತ ಕರೆಯಲಾಗಿದೆ. ತಸ್ಮಿನ್ ಅಯಂ ಪುರುಷೋ ಮನೋಮಯ ಅಂತ. ಈ ಪುರುಷ ಹೃದಯಾಕಾಶದಲ್ಲಿ ಮನೋಮಯನಾಗಿ ಇದ್ದಾನೆ. ಅವನೇ ಅಮೃತ ಸ್ವರೂಪಿಯಾಗಿ ಹಾಗೂ ಹಿರಣ್ಮಯನಾಗಿ ಅಲ್ಲಿ ಇದ್ದಾನೆ. ಅಮೃತಂ ಹಿರಣ್ಮಯ. ಅಮೃತಂ ಅಂತಂದ್ರೆ ಮೃತಿ ಇಲ್ಲದವನಾಗಿ, ಸಾವು ಇಲ್ಲದವನಾಗಿ ಹಾಗೂ ಆನಂದ ಸ್ವರೂಪಿಯಾಗಿ ಹಿರಣ್ಮಯ ಅಂದ್ರೆ ಜ್ಯೋತಿರ್ಮಯನಾಗಿ ಹೃದಯಾಕಾಶದಲ್ಲಿ ಬೆಳಗ್ತಾ ಇದ್ದಾನೆ ಅಂತ ಅರ್ಥ. ಅಂತರೇಣ ತಾಲುಕೇ ಯ ಏಷಸ್ತನ ಇವಾವಲಂಬತೆ ಸೇಂದ್ರ ಯೋನಿಹಿ ಅಂತಂದ್ರೆ ನಮ್ಮ ಎರಡು ತಾಲುಗಳ ನಡುವೆ, ತಾಲು ಅಂದ್ರೆ ನಾಲಿಗೆಯ ಮೇಲ್ಭಾಗ ಕೆಳಭಾಗ ಅಥವಾ ಗಂಟಲ ಗುಳಿ ಅಂತ ಹೇಳ್ಬಹುದು. ಗಂಟಲನ್ನು ತೆರೆದಾಗ ಒಳಗಡೆ ಟಾರ್ಚ್ ಬಿಟ್ಕೊಂಡು ನೋಡಿದ್ರೆ ಹಾಗೂ ಬರೀ ಕಣ್ಣು ಕಾಣುತ್ತೆ. ಸ್ತನದಂತೆ ಜೋತಾಡ್ತಾ ಇರುವಂತಹ ಕಿರು ನಾಲಿಗೆ, ಅದರ ಮಧ್ಯದಲ್ಲಿ ಸುಷುಮ್ನಾನಾಡಿಯ ಮಾರ್ಗ ಇದೆ. ಇದನ್ನೇ ಇಂದ್ರಯೋನಿ, ಇಂದ್ರಯೋನಿ
ಅಂತ ಕರೆಯಲಾಗುತ್ತೆ. ಇಲ್ಲಿ ಇಂದ್ರ ಅಂದ್ರೆ ಪರಮಾತ್ಮ ಅಂತ ಅರ್ಥ ಮಾಡ್ಕೋಬೇಕು, ದೇವೇಂದ್ರ ಅಂತಲ್ಲ. ಯೋನಿ ಅಂದ್ರೆ ದ್ವಾರ, ಇಂದ್ರ ಯೋನಿ ಅಂತಂದ್ರೆ ಪರಮಾತ್ಮನ ದ್ವಾರ. ಕುಂಡಲಿನಿ ಶಕ್ತಿ ಜಾಗೃತವಾಗಿ ಸುಷುಮ್ನ ನಾಡಿಯ ಮಾರ್ಗವಾಗಿ ಆತ್ಮಶಕ್ತಿ ಮೇಲೇರಿ ಹೃದಯಾಕಾಶಕ್ಕೆ ತಲುಪಿ ಅಲ್ಲಿಂದಲೂ ಮುಂದೆ ಈ ಇಂದ್ರ ಯೋನಿಯ ಮೂಲಕ ಅಂದ್ರೆ ಪರಮಾತ್ಮ ದ್ವಾರದ ಮೂಲಕ ಸಹಸ್ರಾರಕ್ಕೆ ಏರುತ್ತೆ. ಶ್ರೀರಾಮಕೃಷ್ಣರಿಗೆ ಈ ಬಗೆಯ ಅನುಭವ ಆಗಿತ್ತು. ಹಾಗೆ ರಕ್ತ ಸಂಚಾರ ಕೂಡ ಆಗ್ತದೆ ಅದರ ಜೊತೆಯಲ್ಲಿ. ಆ ರಕ್ತ ಅವರ ಗಂಟಲಿಂದ ಹೊರಕ್ಕೆ ಬಂತು, ಆದ್ರಿಂದ ಅವರು ಲೋಕ ಕಲ್ಯಾಣಾರ್ಥವಾಗಿ ಉಳಿದುಕೊಳ್ಳೋದಕ್ಕೆ ಸಾಧ್ಯವಾಯಿತು. ಅದೇ ರಕ್ತವೇನಾದರೂ ಮೆದುಳಿಗೆ ಸೇರಿದ್ರೆ ಜಡ ಸಮಾಧಿ ಅಂತ ಹೇಳ್ತಕ್ಕಂಥದ್ದು ಬಂದು 21 ದಿನಗಳಲ್ಲಿ ಅವರ ಶರೀರ ಬಿದ್ದೋಗ್ತಿತ್ತು. ಆದರೆ ಅದು ಗಂಟಲಿಂದ ಹೊರಕ್ಕೆ ಬಂತು, ಅವರ ಮನಸ್ಸು ಮಾತ್ರ ಮೇಲಕ್ಕೆ ಹೋಯಿತು. ಯತ್ರಾಸೌ ಕೇಶಾಂತೋ ವಿವರ್ತತೆ ವ್ಯಪೋಹ್ಯ ಶೀರ್ಷಕ ಪಾಲೇ ಸೇಂದ್ರಯೋನಿಹಿ. ಅಂದ್ರೆ ನೆತ್ತಿಯಲ್ಲಿ ಕೂದಲು ಇಬ್ಬಾಗವಾಗುವಂತಹ ಸ್ಥಳದಲ್ಲಿ ತಲೆಬುರುಡೆಯ ವರೆಗೆ ಅಂದ್ರೆ ಶೀರ್ಷಕ ಪಾಲದವರೆಗೆ ಈ ಸುಷುಮ್ನ ಮಾರ್ಗ ತೆರೆದುಕೊಂಡಿದೆ. ಉಪಾಸಕರಾದವನು ಈ ಸುಷುಮ್ನ ಮಾರ್ಗವಾಗಿ ಬಂದು ಶೀರ್ಷಕ ಪಾಲವನ್ನ ಅಂದ್ರೆ ತಲೆಬುರುಡೆಯನ್ನ ಭೇದಿಸಿಕೊಂಡು ಅದರ ಮೂಲಕ ಹೊರಕ್ಕೆ ಬಂದು ಅಲ್ಲಿ ಭೂಹು ಅಂತನ್ನುವ ಅಗ್ನಿಯಲ್ಲಿ, ಭುವಃ ಅಂತನ್ನುವ ವಾಯುವಿನಲ್ಲಿ, ಸುವಃ ಅನ್ನುವ ಆದಿತ್ಯನಲ್ಲಿ, ಮಹಃ ಅನ್ನುವ ಬ್ರಹ್ಮದಲ್ಲಿ ನೆಲೆ ನಿಲ್ಲುತ್ತಾನೆ. ಶೀರ್ಷಕ ಪಾಲವನ್ನ ಭೇದಿಸಿಕೊಂಡು ಹೊರಕ್ಕೆ ಬರ್ತಾನೆ. ಯಪೋಹ್ಯ ಶೀರ್ಷಕ ಪಾಲೇ, ಶೀರ್ಷ ಅಂದ್ರೆ ತಲೆ, ಕಪಾಲ ಅಂದ್ರೆ ಬುರುಡೆ, ವ್ಯಪೋಹ್ಯ ಅಂದ್ರೆ ಒಡೆದುಕೊಂಡು, ವ್ಯಪೋಹ್ಯ ಶೀರ್ಷಕ ಪಾಲೆ ಅಂತಂದ್ರೆ ತಲೆಬುರುಡೆಯನ್ನು ಒಡೆದುಕೊಂಡು ಬಂದು ಈ ಆತ್ಮ ಮಹ ಅಂತನ್ನುವ ಬ್ರಹ್ಮದಲ್ಲಿ ನೆಲೆ ನಿಲ್ಲುತ್ತಾನೆ ಅಂತನ್ನುವ ಮಾತನ್ನು ಹೇಳುತ್ತೆ ಇಲ್ಲಿ. ಇವೆಲ್ಲ ಉಪಾಸನೆಯಿಂದ ಸಾಧ್ಯವಾಗುವಂತಹ ಮಾತು. ಮರಣ ಕಾಲದಲ್ಲಿ ಜೀವಾತ್ಮ ನೆತ್ತಿಯಲ್ಲಿರುವಂತಹ ಬ್ರಹ್ಮರಂಧ್ರದ ಮೂಲಕ ಹೊರಕ್ಕೆ ಹೋದರೆ ಅವನಿಗೆ ಮೋಕ್ಷ ಅನ್ನುವ ಮಾತಿದೆ. ಅದಕ್ಕೆ ಈ ವಾಕ್ಯವೇ ಆಧಾರ. ಆದ್ರಿಂದಲೇ ಕೆಲವು ಮತಸ್ಥರಲ್ಲಿ ಮರಣ ಹೊಂದಿದ ಮನುಷ್ಯನ ನೆತ್ತಿಯನ್ನ ಒಂದು ತೆಂಗಿನಕಾಯಿಯಿಂದ ಬಡಿತಾರೆ. ಯಾಕೆಂದ್ರೆ ಈ ಬ್ರಹ್ಮರಂಧ್ರ ಒಡೆದು ಜೀವಾತ್ಮ ಆಧಾರಿಯಾಗಿಯೇ ಹೊರಕ್ಕೆ ಹೋದ ಅಂತ ಆಗ್ಲಿ ಅಂತ. ಅವನು ಹೋಗಿ ಆಗಿದೆ, ಹೋದ ಅಂತ ಆಗ್ಲಿ, ಕನಿಷ್ಠ ಪಕ್ಷ ಈಗಾದ್ರೂ ಆಗ್ಲಿ ಅಂತ ಆ ತೆಂಗಿನಕಾಯಿ ಹೊಡಿತಾರೆ. ಆದ್ರೆ ಆ ಶವದ ತಲೆಬುರುಡೆಗೆ ತೆಂಗಿನಕಾಯಿಯಿಂದ ಬಡಿದ್ರೆ ತೆಂಗಿನಕಾಯಿ ಹೊಡೆದೀತೆ ಹೊರತು ಬುರುಡೆ ಅಲ್ಲ. ಅಲ್ಲದೆ ಆ ಜೀವಾತ್ಮ ಅವನ ಕರ್ಮಾನುಸಾರವಾಗಿ ನವದ್ವಾರಗಳಲ್ಲಿ ಯಾವುದೋ ಒಂದು ದ್ವಾರವಾಗಿ ಹೊರಟೋಗಿ ಆಗಿರುತ್ತೆ. ಕರ್ಮಾನುಸಾರವಾಗಿ ಒಂದು ದ್ವಾರವನ್ನ ಆರಿಸಿಕೊಳ್ತದೆ. ಅತ್ಯಂತ ನೀಚ ಕಾರ್ಯ ಮಾಡಿದವನ ಜೀವ ಅಂತ ಇರ್ತಕ್ಕಂಥದ್ದಕ್ಕೂ ಹೋಗುವ ದಾರಿ ಯಾವುದಪ್ಪ ಅಂದ್ರೆ ಗುದದ್ವಾರ. ಇನ್ನು ಕೆಲವರು ಆಶೆ ಬುರುಕರು ಬಾಯಿ ತೆರೆಕೊಂಡು ಹೋಗ್ತಕ್ಕಂಥದ್ದು ಇರುತ್ತೆ. ಹೀಗೆ ಅವರವರ ಕರ್ಮಾನುಸಾರವಾಗಿ ಅವರ ಜೀವ ಅಂತ ಇರ್ತಕ್ಕಂಥದ್ದು ನವದ್ವಾರಗಳಲ್ಲಿ ಯಾವುದೋ ಒಂದನ್ನು ಆರಿಸಿಕೊಂಡು ಹೊರಟೋಗ್ಬಿಡುತ್ತೆ.
ನಿಜವಾಗಿಯೂ ಬ್ರಹ್ಮರಂಧ್ರರ ಮೂಲಕವೇ ಜೀವಾತ್ಮ ಹೊರಬರುವಂತಾಗಬೇಕಾದ್ರೆ ಸಾಕಷ್ಟು ಉಪಾಸನೆ ಮಾಡಿರಬೇಕಾಗುತ್ತೆ. ಯೋಗಿಯಾದವನು ಜೀವ ಇರುವಾಗಲೇ ತನ್ನ ಉಪಾಸನೆಯ ಬಲದಿಂದ ಸುಷುಮ್ನೆಯ ಮೂಲಕ ಇಂದ್ರಯೋನಿಯನ್ನು ದಾಟಿ ಬ್ರಹ್ಮರಂಧ್ರವನ್ನು ಭೇದಿಸಿಕೊಂಡು ಕ್ರಮಾಗತವಾಗಿ ಅಗ್ನಿ ವಾಯು ಆದಿತ್ಯ ಹಾಗೂ ಬ್ರಹ್ಮರಲ್ಲಿ ನೆಲೆಗೊಳ್ಳುತ್ತಾನೆ. ಇಲ್ಲಿ ಅವನಿಗೆ ಸಗುಣ ಬ್ರಹ್ಮದ ಸಾಕ್ಷಾತ್ಕಾರವಾಗೋದ್ರಿಂದ ಅವನು ಸ್ವರಾಜ್ಯವನ್ನು ಹೊಂದುತ್ತಾನೆ. ಭೂರಿತ್ಯಗ್ನೋ ಭುವ ಇತಿ ವಾಯೌ ಸುವರಿತ್ಯಾದಿತ್ಯ ಮಹ ಇತಿ ಬ್ರಹ್ಮಣಿ ಆಪ್ನೋತಿ ಸ್ವರಾಜ್ಯಂ. ಸ್ವರಾಜ್ಯವನ್ನು ಹೊಂದುತ್ತಾನೆ ಅಂದ್ರೆ ತನಗೆ ತಾನೇ ರಾಜನಾಗುವಂತಹ ಸ್ಥಿತಿಯನ್ನು ಮುಟ್ತಾನೆ ಅಂದ್ರೆ ಇಲ್ಲಿ ನಾವು ಸ್ವತಂತ್ರ ರಾಜ್ಯದಲ್ಲಿ ವಾಸ ಮಾಡೋದಕ್ಕೂ ಪರತಂತ್ರ ರಾಜ್ಯದಲ್ಲಿ ವಾಸ ಮಾಡೋದಕ್ಕೂ ಇರುವ ವ್ಯತ್ಯಾಸವನ್ನು ಗಮನಿಸಬೇಕು. ಈ ಶರೀರ ಇಂದ್ರಿಯ ಮನಸ್ಸು ಇವುಗಳೆಲ್ಲ ಸೇರಿ ಪರತಂತ್ರ ರಾಜ್ಯ. ಇಂತಹ ಪರತಂತ್ರ ರಾಜ್ಯದಲ್ಲಿ ಸಿಕ್ಕಿಕೊಂಡಂತಹ ಆತ್ಮ ದಾಸನಂತೆ ವರ್ತಿಸ್ತಾ ಇದೆ. ಆದರೆ ಉಪಾಸನೆಯ ಮೂಲಕ ಈ ಶರೀರೇಂದ್ರಿಯ ಮನಸ್ಸುಗಳ ಜಾಲದಿಂದ ಬಿಡಿಸಿಕೊಂಡು ಹೊರಬಂದಾಗ ಬ್ರಹ್ಮ ಸಾಮ್ರಾಜ್ಯದಲ್ಲಿ ಸ್ವತಂತ್ರವಾಗಿ ವಿಹರಿಸುವ ಸಾಮರ್ಥ್ಯ ಬರುತ್ತೆ. ಇದನ್ನೇ ಸ್ವರಾಜ್ಯ ಅಂತ ಕರೆಯಲಾಗಿದೆ ಇಲ್ಲಿ. ಹಾಗೇನೇನೆ ಆಪ್ನೋತಿ ಮನಸಸ್ಪತಿಂ ಅಂದ್ರೆ ಮನಸಸ್ಪತಿಯನ್ನು ಹೊಂದುತ್ತಾನೆ ಅಂತ. ಮನಸ್ಸಿಗೆ ಪತಿಯೇ ಮನಸಸ್ಪತಿ. ಇವನೇ ಹಿರಣ್ಯ ಗರ್ಭ ಬ್ರಹ್ಮ. ಈ ಹಿರಣ್ಯ ಗರ್ಭ ಬ್ರಹ್ಮನನ್ನು ಹೊಂದುತ್ತಾನೆ. ಬಳಿಕ ವಾಕ್ಪತಿಶ್ಚಕ್ಷುಷ್ಪತಿ ಶ್ರೋತ್ರಪತಿರ್ ವಿಜ್ಞಾನಪತಿ ಅಂತಂದ್ರೆ ಸ್ವರಾಜ್ಯವನ್ನು ಹೊಂದಿದಂತಹ ಈ ಉಪಾಸಕನು ವಾಕ್ಕುಗಳಿಗೆ ತನ್ನ ಮಾತುಗಳಿಗೆ ಒಡೆಯನಾಗುತ್ತಾನೆ, ವಿಜ್ಞಾನಕ್ಕೆ ಒಡೆಯನಾಗುತ್ತಾನೆ, ಚಕ್ಷುಗಳಿಗೆ ಒಡೆಯನಾಗುತ್ತಾನೆ, ಶ್ರೋತೃಗಳಿಗೆ ಒಡೆಯನಾಗುತ್ತಾನೆ. ಅಂತಂದ್ರೇನರ್ಥ? ಸಗುಣ ಬ್ರಹ್ಮ ಸಾಕ್ಷಾತ್ಕಾರದ ಮೂಲಕ ಅವನು ಸತ್ಯ ದರ್ಶನ ಮಾಡ್ತಾನೆ ಅಂತ ಅರ್ಥ. ಆದ್ರಿಂದಲೇ ಅವನ ಮಾತು ಸತ್ಯ. ಯಾಕೆ ಅಂದ್ರೆ ಅವನು ತನ್ನ ಕಣ್ಣುಗಳಿಂದ ಕಾಣೋದು ಸತ್ಯವನ್ನ, ಕಿವಿಗಳಿಂದ ಕೇಳೋದು ಸತ್ಯವನ್ನ, ಬುದ್ಧಿಯಿಂದ ಆಲೋಚಿಸುವುದು ಸತ್ಯವನ್ನ. ಆದ್ರೆ ಸಾಮಾನ್ಯ ಮನುಷ್ಯರ ಅವಸ್ಥೆಯನ್ನು ನೋಡಿ, ಅವರು ಸತ್ಯವನ್ನೇ ಹೇಳೋದಕ್ಕೆ ಪ್ರಯತ್ನ ಪಟ್ಟರು ಅದರಲ್ಲಿ ಸ್ವಲ್ಪ ಸುಳ್ಳು ಸೇರ್ಕೊಂಡಿರುತ್ತೆ. ಯಾಕೆ ಅಂದ್ರೆ ಅವರ ಬುದ್ಧಿಯಲ್ಲಿ ಅವಿವೇಕ ಅಶಿಸ್ತು ಇರೋದ್ರಿಂದ ಅವರು ತಮ್ಮ ಕಣ್ಣುಗಳಿಂದ ಕಂಡರೂ ಯಥಾರ್ಥವನ್ನು ಕಾಣಲಾರರು, ಅವರು ತಮ್ಮ ಕಿವಿಗಳಿಂದ ಕೇಳಿದ್ರೂ ಯಥಾರ್ಥವನ್ನು ತಿಳಿಯಲಾರರು. ಆದ್ರಿಂದಲೇ ಮನುಷ್ಯರ ಜ್ಞಾನವೆಲ್ಲ ಅರ್ಧಂಬರ್ಧ. ಆದ್ರಿಂದಲೇ ಅವರ ಮಾತುಗಳೆಲ್ಲ ಸುಳ್ಳು ಸತ್ಯಗಳ ಬೆರಕೆ. ಆದರೆ ಉಪಾಸಕನಾದವನು ಉಪಾಸನೆಯಿಂದ ಸತ್ಯಸ್ವರೂಪಿಯಾದ ಬ್ರಹ್ಮ ವಸ್ತುವಿನಲ್ಲಿ ನೆಲೆ ನಿಂತಾಗ ಅವನು ಯಥಾರ್ಥವನ್ನೇ ಕಾಣ್ತಾನೆ, ಯಥಾರ್ಥವನ್ನೇ ಕೇಳ್ತಾನೆ. ಆದ್ರಿಂದ ಅವನು ಆಡುವ ಮಾತು ಯಥಾರ್ಥವಾಗುತ್ತೆ. ಆದ್ರಿಂದಲೇ ಇಂತಹ ಉಪಾಸಕನನ್ನ ವಾಕ್ಪತಿ, ವಿಜ್ಞಾನಪತಿ, ಚಕ್ಷುಷ್ಪತಿ, ಶ್ರೋತ್ರಪತಿ ಅಂತ ಕರೆಯಲಾಗಿದೆ. ವಾಕ್ಪತಿ, ತನ್ನ ಮಾತಿಗೆ ತಾನು ಪ್ರಭು. ವಿಜ್ಞಾನಪತಿ, ತನ್ನ ಬುದ್ಧಿಗೆ ತಾನು ಪ್ರಭು. ಚಕ್ಷುಷ್ಪತಿ, ತನ್ನ ಕಣ್ಣುಗಳಿಗೆ ತಾನು ಪ್ರಭು. ಶ್ರೋತ್ರಪತಿ, ತನ್ನ ಕಿವಿಗಳಿಗೆ ತಾನು ಪ್ರಭು ಅಂತ ಈ ರೀತಿಯಲ್ಲಿ ಹೇಳಲಾಗಿದೆ. ಇವನು ಇಷ್ಟೇ ಅಲ್ಲ, ಇದಕ್ಕೂ ಹೆಚ್ಚಿನವನಾಗ್ತಾನೆ. ಏತತ್ತತೋ ಭವತಿ, ಏತತ್ ಇದಕ್ಕಿಂತ, ತತಃ ಹೆಚ್ಚಿನವನು ಭವತಿ ಆಗ್ತಾನೆ. ಇದಕ್ಕಿಂತಲೂ ಅಂದ್ರೆ ಯಾವುದಕ್ಕಿಂತ?
ಅವನು ವಾಕ್ಪತಿ, ವಿಜ್ಞಾನಪತಿ, ಚಕ್ಷುಷ್ಪತಿ, ಶ್ರೋತೃಪತಿ ಆಗುವುದಕ್ಕಿಂತಲೂ ಹೆಚ್ಚಿನವನಾಗುತ್ತಾನೆ ಅಂತ. ಯಾವುವು ಆ ಹೆಚ್ಚಿನ ಅಂಶಗಳು? ಆಕಾಶ ಶರೀರಂ ಬ್ರಹ್ಮ ಸತ್ಯಾತ್ಮ ಪ್ರಾಣಾರಾಮಂ ಮನ ಆನಂದಂ.